ಫ್ರೆಂಡ್ಸ್, ಬಾಯಿಗೆ ರುಚಿ ಇಲ್ಲದಿರುವಂತಹ ಸಂದರ್ಭದಲ್ಲೆಲ್ಲ ಒಳ್ಳೆ ಉಪಕಾರವಾಗುವ ರೀತಿಯಲ್ಲಿರುವಂತಹ ಒಂದು ರೀತಿಯ ಉಪ್ಪಿನಕಾಯನ್ನು ನಾನು ಇವತ್ತು ಮಾಡಿ ತೋರಿಸ್ಲಿಕ್ಕಿದ್ದೇನೆ. ಬೆಳ್ಳುಳ್ಳಿಯ ಉಪ್ಪಿನಕಾಯಿ ಆಯ್ತಾ? ಹಾಗೆ ಅದನ್ನ ಮಾಡಿ ತೋರಿಸ್ಲಿಕ್ಕಿರುವಂತಹ ನಮ್ಮ ಅಜ್ಜರಕೋಡಿಯ ವಾಣಿಯತ್ತೆ ಅಂತಿದ್ದಾರೆ, ಅವರು ಮಾಡಿ ತೋರಿಸ್ತೇನೆ ಅಂತ ಹೇಳಿದ್ರು. ಅತ್ತೆ, ಇದಕ್ಕೀಗ ಮೇಯ್ನ್ ಆಗಿ ಎಂತಲ್ಲ ಬೇಕು ಉಪ್ಪಿನಕಾಯಿ ಮಾಡ್ಲಿಕ್ಕೆ? ಮೇನಾಗಿ ಬೆಳ್ಳುಳ್ಳಿ, ಉಪ್ಪು, ಹುಳಿ, ಬೆಲ್ಲ, ಮತ್ತೆ ಕುಮಟೆ ಮೆಣಸು ಮತ್ತು ಊರ ಮೆಣಸು ಸಮವಾಗಿ ತಗೊಳ್ಬೇಕು. ಮತ್ತೆ ಜೀರಿಗೆ, ಇಂಗು, ಎಣ್ಣೆ ಇದನ್ನೆಲ್ಲ ಹುರಿಲಿಕ್ಕೆ ಎಣ್ಣೆ ಅಲ್ಲ. ಮೊದಲಿಗೆ ಈಗ ಒಂದು 1/4 kg ಅಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇವೆ ಇಲ್ಲಿ. ಇದರ ಸಿಪ್ಪೆಯನ್ನೆಲ್ಲ ತೆಗಿತಾ ಇದ್ದೇವೆ. ಆಯ್ತಾ, ಸಿಪ್ಪೆ ತೆಗೆಯುವಂತಹ ಕ್ರಮ ಬೇರೆ ಬೇರೆ ರೀತಿಯಲ್ಲಿ ಉಂಟು. ಒಂದು ರೀತಿಯಲ್ಲಿ ಎಲ್ಲರಿಗೆ ಸುಲಭ ಆಗುವ ರೀತಿಯಲ್ಲಿ ಒಂದು ನಾನು ಹೇಳ್ತೇನೆ ಯಾವ ರೀತಿ ಅಂತೇಳಿ. ಬೆಳ್ಳುಳ್ಳಿಯನ್ನು ಈ ರೀತಿಯಾಗಿ ಇಟ್ಟುಕೊಂಡು ಮೇಲೆ ನೀವು ಸ್ವಲ್ಪ ಬಲವಾಗಿ ಒತ್ತಿದರೆ ಬಿಡಿ ಬಿಡಿ ಆಗ್ತದೆ. ಇನ್ನೀಗ ಇದರ ಸಿಪ್ಪೆಯನ್ನು ತೆಗೆಯೋದುಂಟಲ್ಲ, ಈಗೊಂದು ಎಸಳನ್ನು ತಕ್ಕೊಂಡು ಈ ಭಾಗವನ್ನು ಹೀಗೆ ಗಟ್ಟಿಯಾಗಿ ಸ್ವಲ್ಪ ಬಲ ಹಾಕಿ ಒತ್ತಿದಾಗ ಅದು ಬಾಳೆಹಣ್ಣಿನ ಸಿಪ್ಪೆ ರೀತಿಯಲ್ಲಿ ಓಪನ್ ಆಗ್ತದೆ. ಈ ರೀತಿಯಾಗಿ 4 ಭಾಗ ಆಗ್ತದೆ. ಆಗ ಅದರ ಸಿಪ್ಪೆಯನ್ನು ತೆಗಿಲಿಕ್ಕೆ ಕೂಡ ಸುಲಭ ನೋಡಿ. ಈ ರೀತಿಯಾಗಿ ಇರುವಂಥದ್ದು ಒಂದು ವಿಧಾನ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಚೂರಿಯಲ್ಲಿ ಆದರೆ ಕಟ್ ಮಾಡಿಕೊಂಡು ತೆಗೆಯುವಂಥ ಕ್ರಮ ಉಂಟು. ಮನೆಯಲ್ಲಿ ಸ್ವಲ್ಪ ಜನ ಎಲ್ಲ ಇದ್ರೆ ಸುಲಭ ಅಲ್ಲ, ಎಲ್ಲರೂ ಸೇರಿಕೊಂಡು ತೆಗೆದುಕೊಳ್ಬಹುದು. ಉಪ್ಪಿನಕಾಯಿಗಲ್ಲದೆ ಬೇರೆ ಯಾವುದಕ್ಕಾದ್ರೂ ನೀರಲ್ಲಿ ನೆನೆ ಹಾಕಿದ್ರೆ, ಒಂದು 10 ನಿಮಿಷ ನೀರಲ್ಲಿ ನೆನೆ ಹಾಕಿದ್ರೆ ಸುಲಭವಾಗಿ ತೆಗಿಲಿಕ್ಕೆ ಬರ್ತದಲ್ಲ. ಉಪ್ಪಿನಕಾಯಿಗಾದ್ರೆ ಅದು ನೀರಿನ ಅಂಶ ಇರಬಾರ್ದು. ಫ್ರೆಂಡ್ಸ್, ಇಲ್ಲಿ ನೋಡಿ ಬೆಳ್ಳುಳ್ಳಿಯ ಸಿಪ್ಪೆ ಎಲ್ಲ ತೆಗೆದಾಗಿದೆ. ಆಯ್ತಾ, ಸಾಧಾರಣ ಒಂದು 1/4 kg ಆಗ್ಬೋದಲ್ಲ ಇದು. 1/4 kg ಅಷ್ಟು ಬೆಳ್ಳುಳ್ಳಿಯ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿಟ್ಟಾಗಿದೆ. ಹಾಗೀಗ ಬೆಳ್ಳುಳ್ಳಿಯನ್ನು ಹುರಿಲಿಕ್ಕೆ ತೆಂಗಿನೆಣ್ಣೆಯನ್ನು ಹಾಕ್ತಾ ಇದ್ದಾರೆ ನೋಡಿ ಬಾಣಲೆಗೆ. ಎಣ್ಣೆ ಈಗ ಸಾಧಾರಣ ಬಿಸಿಯಾಗುವಾಗ ಬೆಳ್ಳುಳ್ಳಿಯನ್ನು ಹಾಕಿಕೊಂಡು ಹುರಿಯೋದು. ಎಷ್ಟೊತ್ತು ಹುರಿಬೇಕು ಇದೀಗ? ಬೇಡಲ್ಲ, ಬೆಂಕಿಯನ್ನು ಸಣ್ಣ ಉರಿಯಲ್ಲಿ ಇಟ್ಟುಕೊಂಡು ಈ ಬೆಳ್ಳುಳ್ಳಿಯನ್ನು ಸರಿಯಾಗಿ ಮಗಚಿಕೊಂಡು ಹುರಿತಾ ಇದ್ದಾರೆ. ಇದು ಒಂದು 5 ನಿಮಿಷ ಅಷ್ಟೇ ಅಲ್ಲ, 5 ನಿಮಿಷ 3-4 ನಿಮಿಷ ಸಾಕು, ಹುರಿದ್ರೆ ಸಾಕಲ್ಲ. ಈ ಬೆಳ್ಳುಳ್ಳಿಯನ್ನು ಒಂದು 5 ನಿಮಿಷ ಮಾತ್ರ ಅಂತೆ ಹುರಿಲಿಕ್ಕೆ ಇರೋದು. ಇನ್ನೂ ಹುರಿದ್ರೆ ಕೆಂಪಾಗ್ತದೆ. ಬೆಳ್ಳುಳ್ಳಿ ಹುರಿದಾದ್ಮೇಲೆ ಎಣ್ಣೆಯನ್ನು ಸೋಸಿ ತೆಗೆದು, ಇದು ಎಣ್ಣೆನ ಮೀನೀಗ ಮೆಣಸೆಲ್ಲ ಹುರಿಲಿಕ್ಕೆ ಬೇಕಲ್ಲ. ಈ ಬೆಳ್ಳುಳ್ಳಿಯನ್ನೆಲ್ಲ ತೆಗೆದಿಟ್ಟಾಯ್ತು, ಇನ್ನೀಗ ಮೆಣಸೆಲ್ಲ ಹುರಿಯುವುದಲ್ಲ. ಮೊದಲಿಗೆ ಊರ ಮೆಣಸನ್ನು ಇದು ಒಟ್ಟಿಗೆ ಹಾಕಿ ಹುರಿಲಿಕ್ಕೆ ಆಗುದಿಲ್ವಾ? ಸ್ವಲ್ಪ ಒಂದು ಅದಕ್ಕೆ ನಿಮಿಷ ಆದ್ಮೇಲೆ ಊರ ಮೆಣಸು ಖಾರಕ್ಕೆ ಮತ್ತೆ ಕುಮಟೆ ಮೆಣಸು ಬಣ್ಣಕ್ಕೆಲ್ಲ ಮೆಣಸು ಹಾಕಿ ಒಂದು 1.5 ನಿಮಿಷ ಹುರಿದಾಗುವಾಗ ಜೀರಿಗೆಯನ್ನು ಸೇರಿಸ್ತಾ ಇದ್ದಾರೆ. ಆಯ್ತಾ, ಜಾಸ್ತಿ ಕಪ್ಪಲ್ಲಿ ಆಗೋದು ಬೇಡಂತೆ, ಹಾಗೆ ಸ್ವಲ್ಪ ಇದಾದರೆ ಸಾಕು ಅಂತ ಹೇಳಿ, ಹುರಿದಾಗೆ ಆದರೆ ಸಾಕು ಅಂತ ಹೇಳ್ತಾರೆ. ಇದೀಗ ಹುಡಿ ಊರ ಮೆಣಸು, ಕುಮಟೆ ಮೆಣಸು, ಜೀರಿಗೆ ಮತ್ತು ಇಂಗು, ಇದಿಷ್ಟು ಬಗೆಯನ್ನೀಗ ಹುರಿತಾ ಇದ್ದಾರೆ. ಫ್ರೆಂಡ್ಸ್, ಈಗ ನೋಡಿ ಹುರಿದೆಲ್ಲ ಆಗುವಾಗ ಉಪ್ಪಿನಕಾಯಿ ಇರುವಂಥ ಮಸಾಲೆ ರೆಡಿಯಾಗಿದೆ. ಇದಕ್ಕೆ ಈಗ ಬೆಲ್ಲ, ಉಪ್ಪು, ಹುಳಿ ಎಲ್ಲ ಎಷ್ಟು ರುಚಿಗೆ ಬೇಕು ಅದನ್ನೆಲ್ಲವನ್ನು ಕೂಡ ಇದಕ್ಕೆ ಹಾಕಿಕೊಂಡು ಇನ್ನೀಗ ಇದನ್ನು ಕಡಿಲಿಕ್ಕುಂಟಂತೆ. ಇದಕ್ಕೆ ಹಾಕಿ ಬೇರಿಸಿದರೆ ಒಂದೇ ರೀತಿಯಾಗಿ ಬರ್ತದಲ್ಲ. ಇದೀಗ ಹುಳಿ, ಹುಳಿ ಮತ್ತು ಬೆಲ್ಲ, ಉಪ್ಪೆಲ್ಲ ಎಷ್ಟು ಒಳ್ಳೆ ಖಡಕ್ಕಾಗಿ ಬೇಕಾಗ್ತದೆ. ಹುಳಿ ಜಾಸ್ತಿ ಬೇಕು, ಬೆಲ್ಲ ಬೇಕು. ಈ ಮಸಾಲೆಯಲ್ಲೆಲ್ಲ ಬೆಳ್ಳುಳ್ಳಿಯನ್ನು ಕೂಡ ಕಡ್ದಾಗುವಾಗ ಅದಕ್ಕೆ ಅರ್ಧದಷ್ಟು ಮಸಾಲೆ ಕೂಡ ಬೆಳ್ಳುಳ್ಳಿಯ ಪರಿಮಳ ಎಲ್ಲ ಒಳ್ಳೆ ಇದಾಗಿ ಬರ್ತದೆ ಅಂತ ಹೇಳಿಕೊಂಡು ಅರ್ಧದಷ್ಟು ಕಡಿತಾರೆ. ಒಳ್ಳೆ ಎಕ್ಸ್ಪೆಕ್ಟೇಷನ್ ಉಂಟು ನನಗೆ, ಅಂದರೆ ಒಳ್ಳೆ ರುಚಿಯಾದೀತು ಅಂತ ಹೇಳುವಂಥದ್ದು. ಎಲ್ಲ ಸೇರಿ ಆಗುವಾಗ ಇದಕ್ಕೆ ಹಾಕೋದ, ಮಿಕ್ಸ್ ಮಾಡಿ ಇದಕ್ಕೆ. ಹಾಂ, ಮಿಕ್ಸಿಯಲ್ಲಿ ನಮಗೆ ಮಾಡ್ಬೋದು ಇದನ್ನು? ಮಿಕ್ಸಿಯಲ್ಲಿ ಮಾಡ್ಬೋದು, ಆದರೆ ಹುಳಿಯಲ್ಲಿ ಎಲ್ಲಿಯಾದರೂ ಬೀಜಗಳಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಫ್ರೆಂಡ್ಸ್, ಇನ್ನೀಗ ಈ ಮಿಕ್ಸ್ ಮಾಡಿದಂತಹ ಮಸಾಲೆಯನ್ನು ಕಲ್ಲಿನಲ್ಲಿ ಹಾಕಿ ಕಡಿದುಕೊಳ್ಳೋದು. ಒಳ್ಳೆ ಒಣಗಿರುವಂತಹ ಕಲ್ಲ ಇದೆ, ಇದು ನೀರಿನ ಬಸಲ್ಲೇ ಇರಬಾರ್ದು. ಉಪ್ಪಿನಕಾಯಿ ಆಗುವಾಗ ಅದಷ್ಟು ಒಣಗಿದ್ದನ್ನೇ ಯೂಸ್ ಮಾಡಿದ ಒಳ್ಳೆಯದು. ತೊಕ್ಕಿನ ಸ್ಟೈಲ್ ಇಲ್ಲೇ ಬರ್ತಾಳಲ್ಲ, ತೊಕ್ಕು ತೊಕ್ಕು ತೊಕ್ಕುಳಿ ನಾವು ಮಾಡ್ತಿಲ್ಲ ಅದರ. ಫ್ರೆಂಡ್ಸ್, ಇಲ್ಲಿಗೆ ನೋಡಿ ಉಪ್ಪಿನಕಾಯಿ ಮಾಡೋದಕ್ಕೆ ಯಾವುದಕ್ಕೆ ಕೂಡ ನೀರಿನ ಉಪಯೋಗ ಆಗಲಿ, ಉಪ್ಪು ನೀರಿನ ಉಪಯೋಗ ಆಗಲಿ ಅಂತ ಮಾಡಲಿಲ್ಲ. ಉಪ್ಪು, ಹುಳಿ, ಬೆಲ್ಲ ಎಲ್ಲ ಸೇರಿ ಆಗುವಾಗ ಒಂದು ರೀತಿಯ ಪಸೆ ಬಂದ ರೀತಿಯಲ್ಲಿ ಆಗಿದೆ ಅಷ್ಟೇ. ಫ್ರೆಂಡ್ಸ್, ಇದೀಗ ನೋಡಿ ಕಡ್ದೆಲ್ಲ ಆಯಿತು, ಸಾಧಾರಣ ಕೊಜಕ್ಕಾದರೆ ಸಾಕಲ್ಲ, ಸ್ವಲ್ಪ ತರಿ ತರಿ ಎಲ್ಲ ಇದ್ರೆ ಬೇಡ. ಇದೀಗ ಸ್ವಲ್ಪ ಸಣ್ಣ ಸಣ್ಣ ತರಿಗಳೆಲ್ಲ ಉಂಟು, ಅದು ತೊಂದರೆ ಇಲ್ಲಂತೆ.
ಈ ರೀತಿಯಾಗಿದ್ದರೆ ಸಾಕು ಅಂತ ಹೇಳಿದರು. ಇನ್ನು ಹೇಗಿದನ್ನು ತೆಗೆದು ಬೆರೆಸಿಕೊಂಡ್ರೆ ಉಪ್ಪಿನಕಾಯಿ ರೆಡಿಯಾ ಅಲ್ಲ, ಇನ್ನು ಒಗ್ಗರಣೆ ಎಂತಾದ್ರೂ ಮಾಡಿ ಒಗ್ಗರಣೆ ಅಂತ ಹಾಕ್ಲಿಕ್ಕೆ ಈಗ ಬೇಕು ಅಂತಂದರೆ ಹಾಕಬಾರ್ದು ಅಂತ ಏನಿಲ್ಲ. ಇದೀಗ ನೋಡಿ ಮಸಾಲೆ ಎಲ್ಲ ಕಡ್ದಾಗುವಾಗ ಒಳ್ಳೆ ಪಾಕ್ ಆಗಿ ಬಂದಿದೆ ಫ್ರೆಂಡ್ಸ್. ಈಗ ನೋಡಿ ಉಪ್ಪಿನಕಾಯಿ ಆಲ್ಮೋಸ್ಟ್ ಆಯಿತು. ಇನ್ನೀಗ ಈ ಕಡ್ದಂಥ ಮಸಾಲೆಗೆ ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡಿದರೆ ಆಯಿತು. ಒಳ್ಳೆ ಪರಿಮಳ ಉಂಟಾಯಿತು ಬೆಳ್ಳುಳ್ಳಿ ಮತ್ತು ಮಸಾಲೆ ಎಲ್ಲ ಮಿಕ್ಸ್ ಆಗಿ ಆಗುವಾಗ. ಒಂದು ಉಂಡೆಯ ರೀತಿಯಲ್ಲಿ ಮಾಡುವ ರೀತಿಯಲ್ಲಿ ಉಂಟು, ಅಷ್ಟು ಗಟ್ಟಿಯಾಗಿ ಉಂಟು. ಹಾಗಾಗಿ ಇದು ಬೇಗ ಹಾಳಾಗುವುದಿಲ್ಲ ಅಂತ ಸಮಸ್ಯೆ ಇಲ್ಲ. ಉಪ್ಪಿನಕಾಯಿ ಎಲ್ಲ ರೆಡಿಯಾಗಿದೆ. ಇನ್ನೇಗೆ ಇದನ್ನೊಂದು ಬುತ್ತಿಯಲ್ಲಿ ಹಾಕಿಟ್ಟುಂಟಲ್ಲ, ಬೇಕಾಗುವಾಗ ತೆಗೆದು ಉಪಯೋಗ ಮಾಡಿಕೊಳ್ಬೋದು. ಭಾರಿ ಒಳ್ಳೆಯದಾಗಿದೆ ಆಯಿತು ಉಪ್ಪಿನಕಾಯಿ ಮಾತ್ರ, ಒಳ್ಳೆ ರುಚಿಯಾಗಿದೆ. ಒಂದು ಸಾಧಾರಣ ಇವರು ಹೇಳಿದ ಪ್ರಕಾರ ಒಂದು 2 ತಿಂಗಳವರೆಗೆಲ್ಲ ಇದು ಲೈಫ್ ಇರ್ತದೆ ಅಂತ ಹೇಳಿದರು. ಬೆಳ್ಳುಳ್ಳಿ ಉಪ್ಪಿನಕಾಯಿ ಗ್ಯಾಸ್ಟ್ರಿಕ್ ಮುಂತಾದ ತೊಂದರೆ ಇದ್ದವರಿಗೆಲ್ಲ ಭಾಳ ಒಳ್ಳೆಯದಾಗ್ತದೆ. ಈ ಜ್ವರ ಎಲ್ಲ ಬಂದಾಗುವಾಗ ನಾವು ಮಜ್ಜಿಗೆ ಇದು ಮಾಡಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಕುಡಿಯುವಂಥ ಕ್ರಮ ಉಂಟು ನಮ್ಮ ಹಳ್ಳಿಯಲ್ಲೆಲ್ಲ, ಆಗ ಬಾಯಿಗೆ ರುಚಿ ಬರ್ತದೆ ಅಂತೇಳಿ. ಹಾಗೆ ಇದನ್ನು ಕೂಡ ಮಾಡಿದ್ರುಂಟಲ್ಲ ಬೆಳ್ಳುಳ್ಳಿಯಲ್ಲಿ ಒಳ್ಳೆ ಈ ರೀತಿಯಾಗಿರುವಂಥ ಉಪ್ಪಿನಕಾಯಿ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ನನಗೆ ಇದುವರೆಗೆ ಗೊತ್ತಿರಲಿಲ್ಲ. ಅವರು ಹೇಳಿದಾಗಲೇ ಗೊತ್ತದ ಹಾಗೆ ನಾನು ಈ ಉಪ್ಪಿನಕಾಯಿಯನ್ನು ನಿಮಗೆ ಕೂಡ ತೋರಿಸುವಂಥೇಳಿ ಒಂದು ಈ ವಿಡಿಯೋವನ್ನು ಮಾಡಿರುವಂಥದ್ದು. ನಿಮಗೆಲ್ಲರಿಗೂ ಇದು ಖುಷಿಯಾಯಿತು ಅಂತೇಳಿ ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.